ನೀವಿನ್ನೂ ಪ್ರಗತಿ ಟಿವಿ ಕನ್ನಡ ಅಫಿಷಿಯಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹೊಸ ಸುದ್ದಿಗಳ ಜೊತೆಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ದೇವನಹಳ್ಳಿ ತಾಲೂಕಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಇರುವ ಜಗದ್ಗುರು ಶ್ರೀ ಮನ್ಮಧ್ವಾಚಾರ್ಯ ಮೂಲಮಹಾ ಸಂಸ್ಥಾನ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ 348ನೇ ಆರಾಧನಾ ಮಹೋತ್ಸವ ಮತ್ತು ಪಲ್ಲಕ್ಕಿ ಉತ್ಸವ ನಡೆಯಿತು. ಈ ಆರಾಧನಾ ಮಹೋತ್ಸವಕ್ಕೆ ಟ್ಯಾಕ್ಸಿ ಡ್ರೈವರ್ ಸಂಘ, ಅಕ್ಕಪಕ್ಕದ ಗ್ರಾಮಸ್ಥರು ಸಹಕಾರ ನೀಡಿ ರಾಯರ ಮಂಟಪಕ್ಕೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಈ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ದಿನಾಲೂ ಸೇವೆಯನ್ನು ಮಾಡುತ್ತಾ ಆಯಿತಾ ಈ 348ನೇ ಆರಾಧನಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಕೂಡ ಮಾಡಿದ್ದಾರೆ. ವರ್ಷ ಪ್ರತಿ ವರ್ಷ ಇದೇ ರೀತಿಯಾಗಿ ಅಭಿವೃದ್ಧಿ ಹೊಂದಿ ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ಹೊಂದಲಿ ಅಂತ ನಾನು ಆ ಗುರುಗಳಲ್ಲಿ ಎಲ್ಲರಿಗೂ ವಿಶೇಷ ಅಂದರೆ ಮಧ್ಯಾಹ್ನ ಗುರುಗಳು ಬೃಂದಾವನ ಪ್ರವೇಶ ಮಾಡಿದ್ದರು. ನಲವತ್ತೆಂಟು ಈ ರಾಯರಿಗೆ ಭಕ್ತರಿದ್ದಾರೆ. ಹಾಗೆ ಪ್ರತಿ ವರ್ಷ 3 ದಿನ ನಾವು ಈ ಆಚರಣೆಯನ್ನು ಮಾಡ್ತೀವಿ. ಇಲ್ಲಿ ಅಂತಾರಾಷ್ಟ್ರೀಯ ಚಾಲಕರಿರ್ಬೋದು, ಕನ್ನಮಂಗಲ ಗ್ರಾಮ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಬಂದು ಇಲ್ಲಿ ವಿಜೃಂಭಣೆಯಿಂದ ಪ್ರತಿ ವರ್ಷ ಕೂಡ ಆಚರಣೆ ಮಾಡ್ತೀವಿ. ಅದೇ ರೀತಿ 348ನೇ ರಾಯರ ಇವತ್ತು ಏನು ಆರಾಧನೆ ಇದೆ, ಇವತ್ತು ಭಕ್ತರಿಂದ ಎಲ್ಲರೂ ಬಂದು ಇವತ್ತು ಬಹಳ ಸಂತೋಷದಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆಯೇ ಇಲ್ಲಿ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಕೂಡ ಇಲ್ಲಿ ಭಕ್ತಾದಿಗಳಿದ್ದಾರೆ. ಇಲ್ಲಿ ವಿಶೇಷ ಏನಂತಂದರೆ ರಾಯರ ಆಶೀರ್ವಾದ ಭಾಳಷ್ಟಿದೆ. ಹಂಗಾಗಿ ಇಲ್ಲಿ ಈ ಮೊನ್ನೆ ಕಲ್ಯಾಣೋತ್ಸವ ಕೂಡ ಶ್ರೀರಾಮ ಇದು ತಿರುಪತಿ ಕಲ್ಯಾಣೋತ್ಸವ ಕೂಡ ಮಾಡಿದ್ವಿ. ಹಾಗಾಗಿ ಭಾಳ ಭಕ್ತರಿದ್ದಾರೆ.